ನಮಸ್ಕಾರ ವೀಕ್ಷಕರೇ, ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಓಂ ನಮ ಶಿವಾಯ. ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ. 100 ಕೋಟಿ ಹಿಂದೂಗಳ ಕನಸು ಇನ್ನೇನು ನನಸಾಗ್ತಿದೆ. ರಾಮ್ ಮಂದಿರ್ ಓಪನ್ ಆಗ್ತಿದೆ. ಇದರಲ್ಲೂ ಕೂಡ ಹಲವಾರು ಜನ ಈ ಕಡೆ ಬಿಜೆಪಿಯವರು ಕೂಡ ರಾಜಕೀಯವನ್ನು ಮಾಡ್ತಿದ್ದಾರೆ, ಈ ಕಡೆ ಕಾಂಗ್ರೆಸ್ ಅವರು ಕೂಡ ರಾಜಕೀಯವನ್ನು ಮಾಡ್ತಿದ್ದಾರೆ. ರಾಜಕೀಯದ ಬಗ್ಗೆ ನಾನು ಆನಂತರ ಮಾತಾಡ್ತೀನಿ. ಸೊ ಸುದ್ದಿಯನ್ನು ಏನಂತ ನೋಡೋದಾದರೆ, ರಾಮ್ ಮಂದಿರ್ ಓಪನ್ ಆಗ್ತಿರೋದು ಭಾರತದಲ್ಲೇ ಅಲ್ಲದೆ ಇಡೀ ವಿಶ್ವಾದ್ಯಂತ ತುಂಬ ಹಾಟ್ ಟಾಪಿಕ್ ಆಗಿದೆ. ಮತ್ತು ಇಡೀ ವಿಶ್ವದ ಹಲವಾರು ಜನ ಕೇವಲ ಹಿಂದೂಗಳೇ ಅಲ್ಲದೆ ತುಂಬ ಖುಷಿಯಾಗಿದ್ದಾರೆ. ಆದರೆ ಕೆಲವೊಂದು ಜನಗಳಿಗೆ ರಾಮ್ ಮಂದಿರ್ ಓಪನ್ ಆಗ್ತಿರೋದು ಇಷ್ಟ ಆಗ್ತಿಲ್ಲ. ಅಂದರೆ ಹಲವಾರು ಟೆರರಿಸ್ಟ್ಗಳು ಕೂಡ ರಾಮ್ ಮಂದಿರ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಕಾದುಕೊಳ್ತಿದ್ದಾರೆ. ಮತ್ತು ನಮ್ಮ ಭಾರತದಲ್ಲೂ ಕೂಡ, ಅಂದರೆ ಯಾವ ರೀತಿ ಹೇಳೋದಂದರೆ, ನಮ್ಮ ಟೆರರಿಸ್ಟ್ಗಳನ್ನಾದರೂ ಕಂಟ್ರೋಲ್ ಮಾಡ್ಬೋದು, ಆದರೆ ನಮ್ಮ ಭಾರತದಲ್ಲಿ ಕೆಲವರು ಇದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಸೊ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ನಮ್ಮ ಭಾರತದಲ್ಲಿರುವಂಥ ಜನಗಳೇ, ಅಂದರೆ ಯಾವುದಾದ್ರೂ ಅಹಿತಕರ ಘಟನೆಯನ್ನು ಮಾಡ್ತಾರಾ, ಅಂದರೆ ಟೆರರಿಸ್ಟ್ ಅಟ್ಯಾಕು ಅಥವಾ ಹಿಂದೆ ಪಾರ್ಲಿಮೆಂಟ್ ಎಲ್ಲ ಆಯ್ತಲ್ವಾ, ಆ ರೀತಿ ಏನಾದರೂ ಮಾಡ್ತಾರಾ ಅಂತೇಳ್ಬಿಟ್ಟು ಇವಾಗ ಒಂದು ಅನುಮಾನ ಕಾಡ್ತಿದೆ. ಅದಕ್ಕೆ ಹಲವಾರು ರಾಜಕೀಯ ನಾಯಕರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 22ನೇ ತಾರೀಕು ಟ್ರೈನಲ್ಲಿ ಓಡಾಡಬೇಡಿ ಅಂತ, ಮತ್ತೆ ಇನ್ನು ಕೆಲವರು ಹೇಳ್ತಾರೆ ರಾಮ್ ಮಂದಿರ್ಗೆ ಹೋಗೋರು ಎಚ್ಚರದಿಂದ ಹೋಗಿ ಬನ್ನಿ ಅಂತ. ಇಂಟೆಲಿಜೆನ್ಸ್ಗೂ ಕೂಡ ಗೊತ್ತಾಗದೆ ಇರುವಂಥ ಮಾಹಿತಿ ರಾಜಕಾರಣಿಗಳಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಸೊ ಇವಾಗ ಸೆಕ್ಯೂರಿಟಿ ತುಂಬ ಹೈಯೆಸ್ಟ್ ಲೆವೆಲ್, ಇಡೀ ಭಾರತದಲ್ಲಿ ಹೈಯೆಸ್ಟ್ ಸೆಕ್ಯೂರಿಟಿ ಇವಾಗ ಎಲ್ಲಿದೆ ಅಂತ ಹೇಳಿದ್ರೆ, ಇವಾಗ ಅಯೋಧ್ಯೆಗೆ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 3 ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಮತ್ತು ಇತ್ತೀಚೆಗೆ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಕೂಡ ಅಟ್ಯಾಕ್ ಮಾಡೋದಕ್ಕೆ ಅಥವಾ ಏನಾದರೂ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು, ಅಂದರೆ ಅಯೋಧ್ಯೆಯನ್ನು ಸರ್ವೆ ಮಾಡ್ತಿದ್ರು ಅಂತ ತಿಳಿದು ಬರ್ತಿದೆ. ಏನು ಸುದ್ದಿ ಅಂತ ನೋಡೋದಾದರೆ, ಒಂದು 3 ಜನ ಓಡಾಡ್ತಿರ್ತಾರೆ, ಅದು ಕೂಡ ಒಂದು ಸ್ಕಾರ್ಪಿಯೋ ಕಾರಲ್ಲಿ ರಾಮನ ಫ್ಲ್ಯಾಗನ್ನು ಕಟ್ಕೊಂಡು ಸುತ್ತಮುತ್ತಲೆಲ್ಲ ಓಡಾಡ್ತಿರ್ತಾರೆ. ಆದರೆ ಅಯೋಧ್ಯೆಯಲ್ಲ, ರಾಮ ಮಂದಿರ್ ಪಕ್ಕದಲ್ಲಿ, ಅಂದರೆ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆಯೋ ಗರ್ಭಗುಡಿ, ಅದಕ್ಕಿಂತ ಸುತ್ತಮುತ್ತಲೆಲ್ಲ ಓಡಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವಾಗ ಪೊಲೀಸವ್ರಿಗೆ ಡೌಟ್ ಬಂದು, ಯುಪಿ ಪೊಲೀಸವರು, ಅಂದರೆ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂತ ಇದೆ, ಸ್ಪೆಷಲ್ ಟೀಮ್ ಅಂತ ಕರಿಬೋದು. ಸೊ ಇವರು 3 ಜನನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರಪ್ಪ ಅಂದರೆ, ಶಂಕರ್ ಲಾಡ್, ಅಜಿತ್ ಕುಮಾರ್ ಶರ್ಮಾ, ಪ್ರದೀಪ್, ಎಲ್ಲರೂ ಕೂಡ ಗುರುಪತ್ವನ್ ಸಿಂಗ್ ಪನ್ನುಗೆ ಕನೆಕ್ಟ್ ಅಲ್ಲಿದ್ರು. ಅಂದ್ರೆ ಗುರುಪತ್ವನ್ ಸಿಂಗ್ ಪನ್ನು ಲಡ್ಡಾ ಅನ್ನೋರ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಲಡ್ಡಾ ಅನ್ನೋರ ಮೂಲಕ ಶಂಕರ್ ಲಾಡ್ ಅನ್ನೋರು ಡೀಲ್ ಅನ್ನ ತೆಗೆದುಕೊಂಡು ಅಲ್ಲೆಲ್ಲ ಸರ್ವೆ ಮಾಡಿ ಏನಾದರೂ ಒಂದು ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ರು ಅಂತ ತಿಳಿದು ಬರ್ತಿದೆ. ಮತ್ತೆ ಇವ್ರನ್ನ ಎಲ್ಲಿ ಅರೆಸ್ಟ್ ಮಾಡಿರ್ತಾರೆ ಅಂದ್ರೆ, ಏಕಾಏಕಿ ಇವಾಗ ಈ ಬೇರೆ ರೀತಿ ಫೈರಿಂಗ್ ಮಾಡೋದು ಆ ರೀತಿ ಮಾಡೋಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಶಾಂತಿಯನ್ನು ಕಾಪಾಡಬೇಕು ಅಂತೇಳ್ಬಿಟ್ಟು ಮೊದಲು ಏನು ಮಾಡ್ತಾರೆ ಅಂದರೆ, ಇವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಪೊಲೀಸರು. ಅಬ್ಸರ್ವ್ ಮಾಡಿಕೊಂಡು ಒಂದು ಹೋಟೆಲ್ಗೆ ಹೋಗಿರ್ತಾರೆ ಇವರು ಊಟ ತಿನ್ನೋದಕ್ಕೆ. ಆ ಹೋಟೆಲಲ್ಲಿ ಹೋಗಿ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಈ ಶಂಕರ್ ಲಾಡ್ ಅಂತ ಏನಿದ್ದರು, ಇವರಿಗೆ 2007ರಿಂದ 2014ರವರೆಗೂ ಹಲವಾರು ಕೇಸ್ಗಳು ರಾಜಸ್ಥಾನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಮರ್ಡರ್ ಮಾಡಿರೋದು, ಅಂದರೆ ಅಮೌಂಟ್ ತೊಗೊಂಡು ಮರ್ಡರ್ ಮಾಡಿರುವಂಥದ್ದು, ಈ ಥರ ಎಲ್ಲ ಕೇಸುಗಳು ಇತ್ತೀಚೆಗೆ ತಾನೇ ಅವರು ಜೈಲಿಂದ ಬಿಡುಗಡೆ ಆಗಿರ್ತಾರೆ. 2018ರಲ್ಲಿ ಇವರು ಜೈಲಿಗೆ ಹೋಗಿರ್ತಾರೆ, 2023ರಲ್ಲಿ ಬಿಡುಗಡೆ ಆಗಿರ್ತಾರೆ. ಬಿಡುಗಡೆ ಆದ ನಂತರ ಈ ರೀತಿ ಒಂದು ಕೃತ್ಯವನ್ನು ರಾಮ್ ಮಂದಿರಲ್ಲಿ 22ನೇ ತಾರೀಕು ಮಾಡೋದಕ್ಕೆ ಸ್ಕೆಚ್ ಆಗ್ತಿದ್ರು ಅಂತ ತಿಳಿದು ಬರ್ತಿದೆ. ಈಗ ಸದ್ಯಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ರಾಮ್ ಮಂದಿರ್ ಸೆಕ್ಯೂರಿಟಿ ಹೇಗಿರುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಸೆಕ್ಯೂರಿಟಿ 3 ಲೆವೆಲಲ್ಲಿ ಇರುತ್ತೆ, 3+ ಇನ್ನೂ ಬೇರೆ ಅಂತ ಹೇಳ್ಬೋದು, ಬಟ್ ಮೈನ್ ಆಗಿ 3 ಲೆವೆಲ್ ಇರುತ್ತೆ. ಫಸ್ಟ್ ಯಾವುದು ಅಂದರೆ ಗರ್ಭಗುಡಿ. ಗರ್ಭಗುಡಿ ಅಂದ್ರೆ ಮೈನ್ ಟೆಂಪಲ್ ಇದೆಯಲ್ವಾ, ಅಲ್ಲಿ ಯಾರು ಕಾಪಾಡ್ತಾರೆ ಅಂದರೆ ಅದನ್ನು ಯಾರು ನೋಡ್ಕೊಳ್ತಾರೆ ಅಂದರೆ, ಫಸ್ಟ್ ಲೆವೆಲ್ ಸೆಕ್ಯೂರಿಟಿ ಅಂತ ಕರಿಬೋದು ಇದನ್ನು. CRPF ಅವರು ನೋಡ್ಕೊಳ್ತಾರೆ. ಅವರು ಈಗಲೇ ಅಲ್ಲ, 1991ರಿಂದ ಕೂಡ, ಅಂದರೆ ಏನು ರಾಮ್ ಮಂದಿರ ಜಾಗ ಇದೆಯೋ ಅದನ್ನು ಅವರೇ ಕಾಪಾಡ್ತಿದ್ದಂತು. ಅದಾದ ನಂತರ ರೆಡ್ ಝೋನ್, ಈ ಗರ್ಭಗುಡಿ ಆದ ನಂತರ ಟೆಂಪಲ್ ಬರುತ್ತಲ್ವಾ, ಅಂದರೆ ದೇವಸ್ಥಾನದ ಸುತ್ತಮುತ್ತಲು ಎಲ್ಲ ಕೂಡ ಅದನ್ನು ರೆಡ್ ಝೋನ್ ಅಂತ ಕರೀತಾರೆ. ಅಲ್ಲಿ ಸರಿಸುಮಾರು ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್, ಇವರು ತುಂಬ ಟ್ರೈನ್ಡ್ ಆಗಿರ್ತಾರೆ, ಇವ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಅದಾದ ನಂತರ, ಅಂದರೆ ಇವರು ದೇವಸ್ಥಾನದ ಸುತ್ತಮುತ್ತಲು ಇವರು ನೋಡ್ಕೊಳ್ತಾರೆ. ಅದಾದ ನಂತರ ಅಯೋಧ್ಯೆ ಸುತ್ತಮುತ್ತಲು ಕೂಡ UPಯ ಸ್ಪೆಷಲ್ ಪೊಲೀಸ್ ಅಂತ ನಿಯೋಜನೆ ಮಾಡಿದ್ದಾರೆ. ಅವರು ಕೂಡ, ಅಂದರೆ ಫಸ್ಟ್ ಹೇಳೋದಾದರೆ ಗರ್ಭಗುಡಿ ಹತ್ರ CRPF ಅವರು ಇರ್ತಾರೆ, ಅದಾದ ನಂತರ ದೇವಸ್ಥಾನದ ಸುತ್ತಮುತ್ತಲು ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಅವರು ಇರ್ತಾರೆ, ಅದಾದ ನಂತರ ಇಡೀ ಅಯೋಧ್ಯೆಗೆ UP ಸ್ಪೆಷಲ್ ಪೊಲೀಸ್ ಅವರು ಇರ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಕಡೆ ಡ್ರೋನ್ಗಳು ಕೂಡ ಈಗಲೂ ಕೂಡ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತು ಎಲ್ಲ ಕಡೆ ಕೂಡ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಮತ್ತು ಜನವರಿ 22ನೇ ತಾರೀಕು ರಾಮ್ ಮಂದಿರ್ ಓಪನ್ಗೆ ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದ SPG ಕೂಡ ಇರುತ್ತೆ. ಅಂದರೆ ಆಲ್ಮೋಸ್ಟ್ 4 ಲೇಯರ್ ಸೆಕ್ಯೂರಿಟಿ ಇರುತ್ತೆ 22ನೇ ತಾರೀಕು. ಅದಾದ ನಂತರ ಕೂಡ 3 ಲೇಯರ್ ಸೆಕ್ಯೂರಿಟಿ ಅನ್ನೋದು ಇರುತ್ತೆ. ಆನಂತರ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿದ್ನಲ್ವಾ, SSF, ಅವರು ಎಲ್ಲಿ ಟ್ರೈನ್ ಆಗಿರ್ತಾರೆ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇವರು ಎಷ್ಟು ಟ್ರೈನ್ ಆಗಿರ್ತಾರೆ ಅಂದರೆ ಆ್ಯಂಟಿ ಬಾಂಬ್ ಸ್ಕ್ವಾಡಿಂಗನ್ನು ಕಲ್ತಿರ್ತಾರೆ. ಅದಾದ ನಂತರ ಇನ್ ಕೇಸ್ ರಾಮ್ ಮಂದಿರ್ ಸುತ್ತಮುತ್ತಲು ಏನಾದರೂ ಯಾರಾದರೂ ಏರ್ಪೋರ್ಟನ್ನಾಗಲಿ ಅಥವಾ ಏರೋಪ್ಲೇನ್ನಾಗಲಿ ಅಥವಾ ರೈಲ್ವೆ ಸ್ಟೇಷನ್ನ ಹೈಜಾಕ್ ಮಾಡಿದ್ರು ಕೂಡ ಅದರ ವಿರುದ್ಧ ಹೋರಾಡೋದಕ್ಕೂ ಕೂಡ ಇವರು ಸಮರ್ಪಕವಾಗಿರ್ತಾರೆ. ಆಲ್ಮೋಸ್ಟ್ ಯಾವ ರೀತಿ ಹೇಳೋದ್ರು ಅಂದರೆ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರ್ತಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಕ್ಕೆ ಇವ್ರನ್ನ ಟ್ರೈನ್ ಮಾಡಿರ್ತಾರೆ. ಆಲ್ಮೋಸ್ಟ್ ಇಂಡಿಯನ್ ಆರ್ಮಿ, ಇವಾಗ ಇಂಡಿಯನ್ ಆರ್ಮಿಯಲ್ಲಿ ಯಾವುದಾದ್ರು ಒಂದು ಸ್ಪೆಷಲ್ ಟೀಮ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇವ್ರನ್ನ ರಾಮ್
ಮಂದಿರ್ ಸೇಫ್ಟಿಗೋಸ್ಕರ ಟ್ರೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಈ ರಾಮ್ ಮಂದಿರ್ ವಿಚಾರದಲ್ಲೂ ಕೂಡ ಹಲವಾರು ಜನ ರಾಜಕೀಯವನ್ನ ಮಾಡ್ತಿದ್ದಾರೆ. ಅದು ಸತ್ಯ ಕೂಡ. ಇವಾಗ ಬಿಜೆಪಿ ಅವರು ಕೂಡ ಇಷ್ಟು ಬೇಗ ಓಪನ್ ಮಾಡ್ತಿರೋದು ಏನಕ್ಕಂದ್ರೆ ಎಲೆಕ್ಷನ್ ಇದೆ ಅಂತ. ಅದು ತೊಂದರೆ ಇಲ್ಲ. ಇವಾಗ ಇಷ್ಟು ದಿನ ಯಾರು ಕಷ್ಟಪಟ್ಟಿದ್ರು ಅಂತ ನೋಡೋದಾದ್ರೆ ಒಂದು ಇವಾಗ ಕಾಂಗ್ರೆಸ್ ಮತ್ತೆ ಬಿಜೆಪಿ. ಇವಾಗ ಕಾಂಗ್ರೆಸ್ ಅವರು ಇದೇ ಕೆಲಸವನ್ನ ಮಾಡ್ಬೋದಾಗಿತ್ತಲ್ವಾ? ಕಾಂಗ್ರೆಸ್ ಅವ್ರ ಕೈಯಲ್ಲೂ ಕೂಡ ತುಂಬಾ ಅಧಿಕಾರ ಇತ್ತು. ಸೊ ಆ ಟೈಮಲ್ಲೂ ಕೂಡ ಒಂದು ಧರ್ಮವನ್ನ ಓಲೈಕೆ ಮಾಡೋದನ್ನ ಬಿಟ್ಟು ಹಿಂದೂಗಳ ಪರನೂ ನಾವು ಇರ್ತೀವಿ ಅಂತ ರಾಮ್ ಮಂದಿರ್ ಓಪನ್ ಮಾಡಿ ಆ ಕ್ರೆಡಿಟ್ಸ್ ಅನ್ನ ಕಾಂಗ್ರೆಸ್ ಅವರೇ ತೆಗೆದುಕೋಬಹುದಾಗಿತ್ತು. ಆದ್ರೆ ಆ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಿಲ್ಲ. ಯಾಕೆ ಅಂದ್ರೆ ಎಲ್ಲಿ ಒಂದು ಧರ್ಮದ ಮತಗಳು ಮಿಸ್ ಆಗೋಗುತ್ತೋ ರಾಮ್ ಮಂದಿರನ್ನ ಓಪನ್ ಮಾಡಿದ್ರೆ ಅಲ್ಲಿರುವಂತಹ ಮಸೀದಿಯನ್ನ ಕಸಿದ್ಕೋಬಿಟ್ರೆ ಎಲ್ಲಿ ಆ ಧರ್ಮದವರು ಓಟ್ ಹಾಕೋದಿಲ್ವೋ ಅಂತ ಹೇಳ್ಬಿಟ್ಟು ಅವರು ಅದರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ. ಯಾಕಂದ್ರೆ ಹಿಂದೂಗಳು ಯಾವತ್ತೂ ಕೂಡ ಒಂದಾಗೋದಿಲ್ಲ ಅಂತ ಕಾಂಗ್ರೆಸ್ ಅವರಿಗೆ ನಂಬಿಕೆ ಐತೆ ಅನ್ನೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಹಿಂದೂಗಳಲ್ಲಿ ಜಾತಿ ಪದ್ಧತಿ ಅನ್ನೋದಿದೆ. ಸೊ ನಾವು ಓಟ್ ಹಾಕೋದು ಜಾತಿಯನ್ನ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಹಿಂದೂಗಳ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ. ಅದನ್ನೇ ಬಿಜೆಪಿ ಅವರು ಅಡ್ವಾಂಟೇಜ್ ಆಗಿ ತಗೊಂಡ್ರು. ಏನೇ ಆಗಲಿ ಬಿಜೆಪಿ ಅವರ ಎಫರ್ಟ್ ಅನ್ನೋದು ಕೂಡ ತುಂಬಾ ಜಾಸ್ತಿ ಇದೆ ರಾಮ್ ಮಂದಿರ್. ಸೊ ಇವಾಗ ಆ ಕ್ರೆಡಿಟ್ಸ್ ಅನ್ನೋದು ಬಿಜೆಪಿ ಅವರು ತೆಗೆದುಕೊಳ್ತಿದ್ದಾರೆ. ಮತ್ತೆ ಅಪೂರ್ಣ ಅನ್ನೋದು ಅದು ಎಲ್ಲೂ ಕೂಡ ನಾವು ಉಲ್ಲೇಖ ಮಾಡುವಂಗಿಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ದೇವಸ್ಥಾನಗಳು ನೋಡ್ಕೊಳ್ಳೋದಾದ್ರೆ ಪ್ರತಿ ವರ್ಷ ಪ್ರತಿ 10 ವರ್ಷ ಅಥವಾ ಪ್ರತಿ 5 ವರ್ಷಕ್ಕೂ ಕೂಡ ಅಪ್ಡೇಟ್ ಮಾಡ್ತಿರ್ತಾರೆ. ಅಂದ್ರೆ ಫಸ್ಟ್ ಯಾರೋ ಅದನ್ನ ಚಿಕ್ಕದಾಗಿ ಕಟ್ಟಿರ್ತಾರೆ, ಅದನ್ನ ಬೇರೆ ಯಾವ್ದಾದ್ರು ರಾಜ ಅದನ್ನ ಅಭಿವೃದ್ಧಿ ಮಾಡುವಂಥದ್ದು ಅಥವಾ ಅದಕ್ಕೆ ಏನಾದ್ರು ಕೊಡುಗೆಗಳು ಕೊಡೋದು, ಈ ರೀತಿ ಅಭಿವೃದ್ಧಿ ಮಾಡ್ಕೊಂಡೇ ಬಂದಿದೀವಿ. ಈ ನನ್ನ ಆರಾಧ್ಯ ದೈವ ವೆಂಕಟೇಶ್ವರ ಅಂದ್ರೆ ಪ್ರತಿ ಬಾರಿ ನಾನು ತಿರುಪತಿಗೆ ಹೋದಾಗ್ಲೂ ಕೂಡ ಅಲ್ಲಿ ಏನಾದ್ರೂ ಚೇಂಜಸ್ ಅನ್ನೋದು ಇದ್ದೇ ಇರುತ್ತೆ. ಪ್ರತಿ ಸಲ ಮುಂದೆ ಏನಾದ್ರೂ ಒಂದು ಕಟ್ಟಿರ್ತಾರೆ ಅಥವಾ ಏನಾದ್ರೂ ಒಂದು ಮಂಟಪ ಕಟ್ಟಿರ್ತಾರೆ. ಸೊ ಈ ರೀತಿ ಚೇಂಜಸ್ ಅನ್ನೋದು ಇರುತ್ತೆ, ಅದನ್ನ ಅಪೂರ್ಣ ಅಂತ ಹೇಳಕ್ ಬರೋದಿಲ್ಲ. ಇದರಲ್ಲಿ ನನ್ನ ಕೇಳೋದಾದ್ರೆ ರಾಮ ಜನ್ಮಭೂಮಿಯಲ್ಲಿ ಒಂದು ಕಲ್ಲನ್ನ ಇಟ್ಟು ಪೂಜೆ ಮಾಡಿದ್ರು ಕೂಡ ನಾನು ಅದನ್ನ ಪೂರ್ಣ ಮಂದಿರನೇ ಅಂತ ಹೇಳ್ತೀನಿ. ಬಿಕಾಸ್ ಅದು ನನ್ನ ನಂಬಿಕೆ. ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಇದ್ದಾನೆ ಅನ್ನೋದು ಅದು ನನ್ನ ನಂಬಿಕೆ. ಅಲ್ಲಿ ಇಷ್ಟು ದೊಡ್ಡ ದೇವಸ್ಥಾನನೇ ಬೇಕು ಅಥವಾ ಇಷ್ಟೇ ವರ್ಷದಲ್ಲಿ ಫಿನಿಶ್ ಮಾಡ್ಬೇಕನ್ನೋದಿಲ್ಲ. ಸೊ ಅವರವರ ನಂಬಿಕೆಗೆ ಬಿಟ್ಟಿದ್ದು, ಇದು ಪೂರ್ಣ ಅಪೂರ್ಣ ಅನ್ನೋದು. ಸೊ ಅದು ನಿಮಗೆ ಬಿಟ್ಟಿದ್ದು, ಅಂದ್ರೆ ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ. ಅದಾದ ನಂತರ ನೋಡ್ಕೊಳ್ಳೋದಾದ್ರೆ ಎಲ್ಲರೂ ಕೂಡ ದಯವಿಟ್ಟು ಮನೆಯಲ್ಲಿ ಯಾವ ರೀತಿ ನಾವು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತೀವೋ ಅದೇ ರೀತಿ ಸೋಮವಾರ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ 500 ವರ್ಷಗಳ ಕನಸು ಈಗ ನನಸಾಗ್ತಿದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ, ನಾನು ಹಿಂದೂಗಳು ಮಾತ್ರ ಅಂತಲ್ಲ ಬೇರೆ ಧರ್ಮದವರು ಕೂಡ, ಇದು ಒಟ್ಟಾರೆಯಾಗಿ ಭಾರತದ ಹಬ್ಬ ಅಂತ ಕರೀಬೋದು. ಸೊ ಮತ್ತೊಂದು ಹೊಸ ಹಬ್ಬ ಅಂತ ಕರೀಬೋದು. ಸೊ ದಯವಿಟ್ಟು ಎಲ್ಲರೂ ಕೂಡ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಸೆಕ್ಯೂರಿಟಿ ಬಗ್ಗೆ ನೀವೇನು ಹೇಳ್ತೀರಾ? ಇಷ್ಟು ಸೆಕ್ಯೂರಿಟಿ ಸಾಕಾ ರಾಮ ಮಂದಿರ್ಗೆ ಅಥವಾ ಇನ್ನೂ ಬೇಕಾ? ಯುಪಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ ಅಂದರೆ, ಕ್ಲೀನಿಂಗ್ ಇರ್ಬೋದು ಅಥವಾ ಸೆಕ್ಯೂರಿಟಿ ವೈಸ್ ಆಗಿರ್ಬೋದು, ಒಂದು ಬೆಂಚ್ ಮಾರ್ಕ್ ಅನ್ನು ಸೆಟ್ ಮಾಡ್ತೀವಿ. ಇಡೀ ಭಾರತದಲ್ಲಿ ಹೈಯೆಸ್ಟ್ ಸೆಕ್ಯೂರಿಟಿಯನ್ನು ನಾವು ಅಯೋಧ್ಯೆಗೆ ಒದಗಿಸ್ಕೊಡ್ತೀವಿ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೂ ನಮ್ಮ ಟ್ವಿಟರಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಟ್ವಿಟರ್ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಓಂ ನಮಃ ಶಿವಾಯ. ಜೈ ಹಿಂದ್.